ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ನೋಡುಗ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣ ಶರಣಾರ್ಥಿ ಬಂಧುಗಳೇ, ಶರಣಧರ್ಮ, ಮಾನವ ಧರ್ಮ, ಬಸವ ಧರ್ಮ, ಇದು ಸಂಸಾರಿಗಳ ಧರ್ಮ. ನಾವು ಪ್ರತಿಯೊಂದು ಸಂಚಿಕೆಯಲ್ಲೂ ಸಹ ಸಂಸಾರಿಗಳ ಧರ್ಮ, ಸಂಸಾರಿಗಳ ಧರ್ಮ ಅಂತ ಹೇಳಿ ನಾವು ಈ ವಿಚಾರವನ್ನು ಹೊತ್ತಿ ಹೊತ್ತಿ ಹೇಳ್ತಾ ಇದ್ದೀವಿ. ಕಾರಣ ಇದು ಒಂದು ಸನ್ಯಾಸಿಗಳ ಧರ್ಮ ಅಂತ ಹೇಳಿ ಈಗಾಗಲೇ ಪ್ರಚಾರ ಆಗಿಬಿಟ್ಟಿದೆ. ಮಠ ಮಂದಿರಗಳು ಬೇಕಾದಷ್ಟು ಈ ರಾಜ್ಯದಲ್ಲಿ ಸುಮಾರು 2000 ಮಠಗಳು ಈಗಾಗಲೇ ಇದ್ದಾವೆ. 2000 ಮಠಗಳು ಎಲ್ಲೆಲ್ಲೂ ಕಾವಿಮಯ, ಎಲ್ಲೆಲ್ಲೂ ಸಹ ಮಠಗಳ ಪ್ರಭಾವ. ಹೀಗಾಗಿ ಸಂಸಾರಿಗಳೆಲ್ಲರೂ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಈ ಬಸವಣ್ಣ ಕೊಟ್ಟಿರ್ತಕ್ಕಂಥ ಈ ಧರ್ಮ ಸನ್ಯಾಸಿಗಳ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಂದೂ ಅವ್ರ ಕಡೆಯಿಂದಲೇ ದೀಕ್ಷೆ ಆಗಬೇಕು, ಅವರಿಂದಲೇ ಮೋಕ್ಷ ಆಗಬೇಕು, ಧರ್ಮದ ಎಲ್ಲ ಕಟ್ಟುಪಾಡುಗಳನ್ನು ಅವ್ರ ಕಡೆಯಿಂದಲೇ ನಾವು ತಿಳ್ಕೊಳ್ಬೇಕು, ಅವರು ಮಾಡಿದ್ರೇ ಪೂಜೆ, ಅವರು ಬಂದ್ರೇ ಪೂಜೆ, ಒಂದು ಗೃಹಪ್ರವೇಶ ಮಾಡಿದ್ರೆ ಅವರೇ ಬರಬೇಕು, ಒಂದು ಮದುವೆ ಆದರೆ ಅವರೇ ಬರಬೇಕು, ಅಥವಾ ಒಂದು ಮಂಗಳ ಕಾರ್ಯಗಳಿಗೆ ಅವರೇ ಬರಬೇಕು ಅನ್ನುವಂಥ ಪರಿಸ್ಥಿತಿ ಇವತ್ತಿನ ದಿನ ನಿರ್ಮಾಣ ಆಗಿಬಿಟ್ಟಿದೆ. ಅದರಿಂದ ನಾನು ಬಸವ ಟಿವಿ ಮುಖಾಂತರ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಬಸವ ಧರ್ಮ ಇದು ಸನ್ಯಾಸಿಗಳ ಧರ್ಮ ಅಲ್ಲ, ಬಸವ ಧರ್ಮ ಇದು ಅಪ್ಪಟ ಸಂಸಾರಿಗಳ ಧರ್ಮ, ಕುಟುಂಬಸ್ಥರ ಧರ್ಮ ಅಂತ ಹೇಳಲಿಕ್ಕೆ ಹೊರಟಿದ್ದೀವಿ. ಇಲ್ಲಿ ಕುಟುಂಬಸ್ಥ ವ್ಯವಸ್ಥೆಯಲ್ಲಿ ನಡೆಯುವಂತಹ ಧರ್ಮ, ಪ್ರತಿಯೊಬ್ಬ ಸಂಸಾರಿಗಳು ಈ ಧರ್ಮವನ್ನು ಆಚರಣೆ ಮಾಡ್ತಾ, ಈ ಧರ್ಮವನ್ನು ಧಾರಣೆ ಮಾಡಿಕೊಂಡು ತಮ್ಮ ಮಕ್ಕಳಿಗೂ ಸಹ ರೂಢಿಗೊಳಿಸಿ ಅವರಿಗೂ ಧರ್ಮಾಚರಣೆಗಳನ್ನು ಆಚರಿಸುವಂತೆ ಕಡ್ಡಾಯ ಮಾಡಿ ಒಂದು ಕಾಲಮಾನದಿಂದ ಇನ್ನೊಂದು ಕಾಲಮಾನಕ್ಕೆ, ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ತೆಗೆದುಕೊಂಡು ಹೋಗುವಂಥ ಅತಿದೊಡ್ಡ ಜವಾಬ್ದಾರಿ ಇರತಕ್ಕಂಥದ್ದು ಸಂಸಾರಿಗಳಿಗೆ. ನಮ್ಮ ಅನುಭವ ಮಂಟಪದಲ್ಲಿ ಇದ್ದಂಥವ್ರು ಎಲ್ಲರೂ ಸಹ ಸಂಸಾರಿಗಳನ್ನೇ, ಬಹುತೇಕ ಜನ ಸಂಸಾರಿಗಳೇ. ಅಲ್ಲಮ್ಮ ಪ್ರಭುಗಳ ಆದಿಯಾಗಿ ಎಲ್ಲ ಸಂಸಾರಿಗಳ ಧರ್ಮ ಅಂತಲೇ ಘೋಷಣೆ ಮಾಡಿದ್ದಾರೆ. ಅನುಭವ ಮಂಟಪದಲ್ಲಿ ಸಾವಿರಾರು ಜನ ಸಂಸಾರಿ ಸಾಧಕರು, ಶರಣರು ತಮ್ಮ ವಚನಗಳ ಮುಖಾಂತರನೂ ಸಹ ಸಂಸಾರದ ಶ್ರೇಷ್ಠತೆಯ ಬಗ್ಗೆನೇ ಹೊಗಳಿದ್ದಾರೆ. ಇದ್ದು ಈಸಬೇಕು, ಜಯಿಸಬೇಕು ಸಂಸಾರದಲ್ಲಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ದೇವರು ಕೂಡ ಸಂಸಾರಿ ಸಾಧಕರಿಗೆ ಒಂದಷ್ಟು ಕನ್ಸೆಷನ್ ಕೊಡ್ತಾನೆ, ಮುಕ್ತಿ ಸಾಧನೆಯ ಮಾರ್ಗದಲ್ಲಿ ಒಂದಷ್ಟು ಕನ್ಸೆಷನ್ ಕೊಡ್ತಾನೆ. ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ, ಅದು ನಡೆದಿದೆ ಅಂತಲ್ಲ, ಸುಮ್ಮನೆ ಒಂದು ತಮಾಷೆಗೆ ಹೇಳ್ತೀನಿ. ಒಮ್ಮೆ ನಾರದರು ದೇವರನ್ನು ಕೇಳಿದ್ರಂತೆ, ಏನು ವಿಶೇಷವಾಗಿ ಸಂಸಾರಿಗಳಿಗೆ ನೀವು ಮಾನ್ಯತೆ ಕೊಡ್ತೀರಾ, ಮನ್ನಣೆ ಕೊಡ್ತೀರಾ? ನಾನು ಯಾವಾಗಲೂ ನಿನ್ನ ನಾಮಸ್ಮರಣೆಯಲ್ಲೇ ಇರ್ತೀನಿ, ಯಾವಾಗಲೂ ನನ್ನ ಬಾಯಿನಲ್ಲಿ ಏನು ಬರ್ತದೋ ಎಲ್ಲವೂ ಕೂಡ ದೈವಮಯವಾಗಿರ್ತದೆ, ದೇವರನ್ನು ಹೊಗಳದ್ದ ಒಂದು ಕ್ಷಣ ಕೂಡ ನನ್ನಲ್ಲಿ ಇಲ್ಲ, ನನಗಂತೂ ಈ ಕುಟುಂಬಸ್ಥರು ಶ್ರೇಷ್ಠನಾ ಅಂತ ದೇವರನ್ನು ಒಂದು ಪ್ರಶ್ನೆ ಕೇಳ್ತಾರಂತೆ ನಾರದರು. ಅದಕ್ಕೆ ದೇವರು ಹೇಳಿದ್ರಂತೆ, ಹೌದಪ್ಪ, ನಿನಗೂ ಅಂತ ಶ್ರೇಷ್ಠ, ಎಲ್ಲರಿಗಂತ ಶ್ರೇಷ್ಠ ಸಂಸಾರಿಗಳು. ಯಾರು ಸತ್ಯಶುದ್ಧ ಕಾಯಕವನ್ನು ಮಾಡಿಕೊಂಡು ಒಂದು 3 ಟೈಮ್ ಪೂಜೆ ಮಾಡಿದ್ರೂ ಸಾಕು, 3 ಟೈಮ್ ನನ್ನ ನೆನೆಸ್ಕೊಂಡ್ರೂ ಸಾಕು, ನಾನು ಅವ್ರ ಪರನೇ, ಸಂಸಾರಿಗಳ ಪರನೇ ಅಂತ ದೇವರು ಹೇಳ್ತಾರೆ. ಆವಾಗ ಇವರಿಗೆ ಅಸೂಯೆ ಬಂದುಬಿಡ್ತದೆ, ನಾರದರಿಗೆ ಅಸೂಯೆ ಬಂದುಬಿಡ್ತದೆ. ಅದ್ಯಾಕೆ ಸಾಧ್ಯ, ಅದ್ಯಾಕೆ ಸಾಧ್ಯ, ನಾನು 24 ಗಂಟೆ ನಿನ್ನ ನಾಮಸ್ಮರಣೆ ಮಾಡ್ತಾ ಇರೋನಿಲ್ಲಿ, ಕೇವಲ ಒಂದು 3 ಸಲ ಸ್ಮರಣೆ ಮಾಡುವಂತಹ ಸಂಸಾರಿಗಳಲ್ಲಿ ಅಂತ ಕೇಳಿದಾಗ, ಆಯ್ತಪ್ಪ, ನಿನಗೊಂದು ಸಣ್ಣ ಒಂದು ಕೆಲಸವನ್ನು ನಾನು ನೇಮಿಸ್ತೀನಿ ಅಂಥೇಳಿ ದೇವರು ಏನು ಮಾಡ್ತಾರೆ, ಒಂದು ತುಂಬಿದ ಗ್ಲಾಸಲ್ಲಿ, ಲೋಟದಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಲ್ಲಾಡಿದ್ರೂ ಕೂಡ ಚೆಲ್ಲೋಗ್ಬಿಡ್ತದೆ ಅಷ್ಟು ಎಣ್ಣೆಯನ್ನು ಆ ಲೋಟದಲ್ಲಿ ತುಂಬಿ ಅವ್ರ ಕೈಗೆ ಕೊಡ್ತಾರೆ. ನೋಡಪ್ಪ, ಅಲ್ಲಿ ಸ್ವಲ್ಪ ದೂರದಲ್ಲಿ ಕಾಣಿಸುತ್ತಲ್ಲ ಅರಳಿ ಮರ, ಅರಳಿ ಮರ ಹತ್ರ ಒಂದು ಅಶ್ವತ್ಥ ಕಟ್ಟೆ ಇದೆಯಲ್ಲ, ಅಲ್ಲಿ ಒಂದು ದೀಪ ಉರಿತಾ ಇದೆಯಲ್ಲ, ಆ ದೀಪಕ್ಕೆ ಹೋಗಿ ಈ ಎಣ್ಣೆ ಹಾಕ್ಬಿಟ್ಟು ಬಾ, ಆದರೆ ಹುಷಾರು, ಒಂದು ತೊಟ್ಟು ಕೂಡ ಕೆಳಗಡೆ ಚೆಲ್ಲಬಾರ್ದು ಅನ್ನುವಂಥ ಕಂಡೀಷನ್ ಹಾಕ್ತಾರೆ. ಆವಾಗ ನಾರದ ಮಹರ್ಷಿಗೆ, ಓಹ್, ಇದು ಯಾವ ಕೆಲಸ ಬಿಡ್ರಿ, ಒಂದು ತೊಟ್ಟು ಕೂಡ ನಾನು ಕೆಳಗಡೆ ಬೀಳಿಸ್ದಂಗೆ ಇದನ್ನು ತೆಗೆದುಕೊಂಡು ಹೋಗಿ ಆ ದೀಪಕ್ಕೆ ಹಾಕ್ಬಿಟ್ಟು ಬರ್ತೀನಿ ಅನ್ನುವಂಥದ್ದು ಕೆಲಸವನ್ನು ಇವರು ವಹಿಸ್ಕೊಳ್ತಾರೆ. ಇವರು ಲೋಟವನ್ನು ತೆಗೆದುಕೊಂಡು ಹೋಗ್ತಾರೆ,
ಅವ್ರದ್ದು ಸಂಪೂರ್ಣವಾಗಿ ದೃಷ್ಟಿ ಆ ಎಣ್ಣೆ ಕಡೆಯೇ ಇರ್ತದೆ, ಎಣ್ಣೆ ಕಡೆಯೇ ಇರ್ತದೆ, ಚೆಲ್ಲಿಬಿಡ್ತದೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಸ್ವಲ್ಪ ಅವ್ರದ್ದು ಜ್ಞಾನ ಆ ಕಡೆ ಈ ಕಡೆ ಹೋದರೆ ಚೆಲ್ಲಿಬಿಡ್ತದೆ. ಹೀಗಾಗಿ ಅವರ ಸಂಪೂರ್ಣವಾದಂತಹ ಜ್ಞಾನವನ್ನು ಅಲ್ಲೇ ಕೊಟ್ಕೊಂಡು ನಡ್ಕೊಂಡು ಪುಟ್ ಪುಟ್ಟ ಹೆಜ್ಜೆ ಹಾಕ್ಕೊಂಡು ನಡ್ಕೊಂಡು ನಡ್ಕೊಂಡು ಅಲ್ಲಿ ಹೋಗ್ತಾರೆ. ಹೋಗಿ ಎಣ್ಣೆಯನ್ನು ಹಾಕಿಬಿಟ್ಟು ವಾಪಸ್ ಬರ್ತಾರೆ. ಸುಮಾರು ಅದೊಂದು 3-4 ನಿಮಿಷ ಹಿಡಿದಿರಬಹುದು ಆ ಸಮಯ, ಒಂದು 3 ನಿಮಿಷ ಹಿಡಿದಿರು. ನಡ್ಕೊಂಡು ಹುಷಾರಾಗಿ ಹೋಗಿ ಎಣ್ಣೆ ಹಾಕಿಬಿಟ್ಟು ಬರಲಿಕ್ಕೆ ಹಿಡಿದಿರ್ಬೋದು. ವಾಪಸ್ ಬರ್ತಾರೆ. ಬಂದು ಬಂದಾಗ ದೇವ್ರು ಕೇಳ್ತಾರೆ, ಏನಪ್ಪ ಆ ಹೋಗಿದ್ದ? ಹೋಗಿದ್ದೆ. ಕೆಳಗಡೆ ಚೆಲ್ಲದ? ಇಲ್ಲ ಇಲ್ಲ ಇಲ್ಲ, ಚೆಲ್ಲಿಲ್ಲ. ಎಲ್ಲೂ ಒಂದು ತೊಟ್ಟು ಕೂಡ ಚೆಲ್ಲಿಲ್ಲ. ಹುಷಾರಾಗಿ ತೆಗೆದುಕೊಂಡು ಹೋಗಿ ಹಾಕ್ಬಿಟ್ಟು ಬಂದಿದ್ದೀನಿ. ಹೌದಾ? ಹೌದು. ಎಷ್ಟು ನಿಮಿಷ ಆಯಿತು? ಒಂದು 3-4 ನಿಮಿಷ ಆಗಿರ್ಬೋದು. ಹಾಂ, ವೆರಿ ಗುಡ್. ಈ 3-4 ನಿಮಿಷದಲ್ಲಿ ನೀನು ಎಷ್ಟು ಸಲ ದೇವ್ರನ್ನ ನೆನೆಸ್ಕೊಂಡೆ? ಅವಾಗ ನಾರದ ಹೇಳ್ತಾರಂತೆ, ಅಯ್ಯೋ ಎಲ್ಲಿ ನೆನೆಸ್ಕೊಳ್ಳೋದು, ನನ್ನ ಸಂಪೂರ್ಣವಾದ ನನ್ನ ಕಾನ್ಸಂಟ್ರೇಷನ್ ಅಲ್ಲೇ ಇತ್ತು, ನನ್ನ ಗಮನ ಎಲ್ಲ ಅಲ್ಲೇ ಇತ್ತು, ಎಲ್ಲಿ ಎಣ್ಣೆ ಚೆಲ್ಲಿಬಿಡ್ತದೋ ಅಂಥೇಳಿ ನನ್ನ ಸಂಪೂರ್ಣವಾದ ಗಮನ ಎಲ್ಲ ಹಾಗೆ ಅಲ್ಲೇ ಇತ್ತು. ಹೀಗಾಗಿ ನಾನು ದೇವರು ನೆನೆಸ್ಕೊಳ್ಳಿಲ್ಲ, ನನ್ನ ಕೆಲಸದ ಕಡೆ ನನಗೆ ಹೆಚ್ಚು ಗಮನ ಕೊಟ್ಟಿದ್ದೆ, ನಾನು ಅಲ್ಲಿ ಹೋಗಿ ನಾನು ಹಾಕ್ಬಿಟ್ಟು ಬಂದೆ, ನಾನು ನೆನೆಸ್ಕೊಳ್ಳಿಲ್ಲ ಅಂತ. ಅವಾಗ ಹೇಳ್ತಾರೆ ದೇವರು, ನೋಡಪ್ಪ ನಿನಗೊಂದು ಸಣ್ಣ ಕೆಲಸ, ಒಂದು ಸಣ್ಣ ಕೆಲಸ ಕೊಟ್ಟಿದ್ದಕ್ಕೆ ನಿನ್ನ ದೇವರನ್ನ ನೆನೆಸ್ಕೊಳ್ಳಿಲ್ಲ. ಆದರೆ ಈ ಜಗತ್ತಿನ ಜನ, ಈ ಜಗತ್ತಿನ ಸಂಸಾರಿಗಳು ಅನೇಕ ಸಮಸ್ಯೆಗಳನ್ನು ಕಟ್ಟಿಕೊಂಡು ಈ ಜಗತ್ತಿನ ನಿಯಮಗಳಿಗೆ ಒಳಪಟ್ಟು ಕರ್ತವ್ಯಗಳನ್ನು ಅವರಿಗೆ ಅವರ ಪಾಲಿಗೆ ಬಂದಿರತಕ್ಕಂಥ ಕರ್ತವ್ಯಗಳನ್ನು ಮಾಡ್ತಾ ಅದರ ಮಧ್ಯದಲ್ಲಿ ದೇವರನ್ನು ನೆನೆಸ್ಕೊಳ್ತಾರಲ್ಲ, ಅಷ್ಟೇ ಸಾಕು. ಕರ್ತವ್ಯಗಳನ್ನು ಬಿಟ್ಟು ನಮಗೆ ದೇವರನ್ನು ಸ್ಮರಣೆ ಮಾಡಬೇಕು ಅಂತ ಇಲ್ಲ, ಮಾಡುವ ಕರ್ತವ್ಯದ ಮಧ್ಯದಲ್ಲೇ ದೇವರನ್ನು ನೆನೆಸ್ಕೊಳ್ಬೇಕು, ಅಥವಾ ಮಾಡುವ ಕರ್ತವ್ಯವೇ ದೈವಸ್ಮರಣೆ ಆಗಬೇಕು, ದೈವಸ್ಮರಣೆಗೆ ಅಂತಲೇ ಕಾಲ ಕಳಿಬಾರ್ದು. ಇದು ಸಂಸಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾದಂತಹ ಕನ್ಸೆಷನ್ ಅಂತ ಹೇಳಿಬಿಟ್ಟು ದೇವರು ಹೇಳ್ತಾನಂತೆ. ಇಲ್ಲಿ ಜಗತ್ತಿನ ಜನ ಸಂಸಾರಿಗಳು, ಓ ಸಂಸಾರ ಅಂದ್ಬಿಟ್ರೆ ಏನೋ ದೊಡ್ಡ ತಲೆ ಮೇಲೆ ಬಂಡೆ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ನಮ್ಮ ಶರಣರು ಬಹಳ ಸುಲಭನಾಗಿ ಬಾಳಿ ಬದುಕಿ ಸಂಸಾರ ಅಂತಕ್ಕಂಥದ್ದು ಏನು ದೊಡ್ಡ ವಿಷಯ ಅಲ್ಲಪ್ಪ, ನಾವು ಹೇಗೆ ನಾವು ರೂಢಿಸ್ಕೊಳ್ತೀವೋ ಹಾಗೆ ನಮ್ಮ ಬದುಕು ಸಾಗುತ್ತೆ ಅಂಥೇಳಿ ನಮ್ಮ ಶರಣರು ತೋರಿಸಿದ್ದಾರೆ. ನಮ್ಮ ದಾಸ ದುಗ್ಗಳೆಯವರು ಅಂದರೆ ಜೇಡರ ದಾಸಿಮಯ್ಯನವರು ಮತ್ತು ದುಗ್ಗಳೆಯವರು ಇಬ್ಬರೂ ಸಹ ಶರಣರಾಗಿ, ಶರಣ ದಂಪತಿಗಳಾಗಿ ಅತ್ಯಂತ ಶ್ರೇಷ್ಠವಾದಂತಹ ಬದುಕನ್ನು ಬದುಕಿದ್ದಾರೆ. ಅವರು ಬೇರೆಯವರಿಗೆ ಆದರ್ಶಪ್ರಿಯವಾಗಿ ಬದುಕಿದ್ದಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷವು ಬೆರೆತಂತೆ ಅಂತ ಹೇಳಿಬಿಟ್ಟು ಒಂದು ವಚನದಲ್ಲಿ ಹೇಳ್ತಾರೆ. ಈ ವಚನ ಸ್ವತಃ ಇವರೇ ಹೇಳಿರ್ತಕ್ಕಂಥದ್ದು, ಸತಿಪತಿಗಳ ಆ ಒಂದು ಪಾವಿತ್ರ್ಯತೆಯನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಹೇಳ್ತಾರೆ, ದಾಸದುಗ್ಗಳೆಯರಂತಿರಬೇಕು ನಮ್ಮ ಜೀವನ, ನಮ್ಮ ದಾಂಪತ್ಯ ಜೀವನ ದಾಸದುಗ್ಗಳೆಯರಂತಿರಬೇಕು. ಜೇಠ ದಾಸಿಮನೆಯವರು ಹೇಳ್ತಾರೆ, ನನ್ನ ಹೆಂಡತಿ ಎಂಥೋಳು ಅಂತಂದರೆ ನಾನು ಏನು ತಂದು ಕೊಡ್ತೀನೋ ಅದನ್ನೇ ಪ್ರಭಾವವಾಗಿ ಬಳಸ್ತಾಳೆ, ನಾನು ಏನನ್ನು ನಾನು ಹೇಳ್ತೀನೋ ಅದನ್ನು ಕಡ್ಡಾಯವಾಗಿ ಪಾಲಿಸ್ತಾಳೆ, ನನ್ನ ಸಂಬಂಧಿಕರನ್ನೇ ಮರೆಸುವ ಮಟ್ಟಕ್ಕೆ ನನ್ನ ಹೆಂಡತಿ ನನ್ನನ್ನು ಪೋಷಣೆ ಮಾಡ್ತಾ ಇದ್ದಾಳೆ ಎನ್ನುವಂತಹ ಮಾತನ್ನು ಹೆಂಡತಿಯನ್ನು ಬಹಳ ಹೊಗಳಿ ಹೇಳ್ತಾರೆ ದಾಸಿಮಯ್ಯನವರು. ಇಲ್ಲಿ ಜೇಡರ ದಾಸಿಮಯ್ಯನವರು ಅತ್ಯಂತ ಆದ್ಯ ಸಾಧಕರಾಗಿದ್ದಾರೆ, ವಚನಕಾರರಾಗಿದ್ದಾರೆ. ಅವರು ಹೇಳುವಂತಹ ವಚನಗಳೇನಿದ್ದಾವೆ ಅವು ಬಹಳ ದೂರದೃಷ್ಟಿ ಇರತಕ್ಕಂಥವು, ತತ್ವಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗುವಂಥದ್ದು. ಕೆಲವಂತೂ ಯಾರು ಸಾಧನೆಯಲ್ಲಿ ಇರ್ತಾರಲ್ಲ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರನೇ ಅವರ ಒಂದು ವಚನಗಳು ಅರ್ಥ ಆಗೋದು, ಎಲ್ರಿಗೂ ಸಡನ್ನಾಗಿ ಅರ್ಥ ಆಗೋದಿಲ್ಲ. ಅವರು ಯಾವಾಗಲೂ ಒಂದು ರೀತಿ ಟೀಕೆ ರೀತಿಯಲ್ಲೇ ಹೇಳ್ಕೊಂಡು ಹೋಗ್ತಾರೆ, ಅಥವಾ ಒಂದು ಯಾವುದೋ ಒಂದು ಉದಾಹರಣೆಗಳು ಕೊಟ್ಕೊಂಡು ವಿಡಂಬನೆಗಳನ್ನು ಕೊಟ್ಕೊಂಡು ಯಾವುದೋ ಒಂದು ಘಟನೆಗಳನ್ನು ಚಿತ್ರೀಕರಿಸ್ಕೊಂಡು ಅದರೊಳಗಡೆ ಅಡಗಿಟ್ಕೊಂಡು ಅವರ ವಿಷಯಗಳನ್ನು ಅಡಗಿಟ್ಟುಕೊಂಡು ಅವರು ಹೋಗ್ತಾ ಇರ್ತಾರೆ. ಹೀಗೆ ಜಡರ ದಾಸಿಮಯ್ಯನವರು, ಅವರ ದುಗ್ಗಳ ತಾಯಿ, ಅವರ ಹೆಂಡತಿ ಬಹಳ ಅನ್ಯೂನ್ಯವಾಗಿ ಇಬ್ಬರೂ ಸಹ ಸಾಧನೆಯಲ್ಲಿ ಒಬ್ರಿಗೊಬ್ಬರು ಸಪೋರ್ಟ್ ಕೊಟ್ಕೊಂಡು ಇವರಿಗೆ ಗೊತ್ತಾದಂಥ ವಿಚಾರ ಅವ್ರಿಗೆ ಹೇಳ್ಕೊಂಡು, ಅವ್ರಿಗೆ ಗೊತ್ತಾದಂಥ ವಿಚಾರವನ್ನು ಇವರಿಗೆ ಹೇಳಿಕೊಂಡು, ಇಬ್ಬರು ಜೊತೆ ಜೊತೆಗೆ ಸಾಧನೆಯಲ್ಲಿ ಮಾಡಿದಂತಹ ಶರಣ ದಂಪತಿಗಳು ಅವರಿಬ್ಬರೂ. ಇಲ್ಲಿ ಜೇಡರ ದಾಸಿಮಯ್ಯನವರು ನಿರಾಕಾರ ತತ್ವ, ಅವರಿಗೆ ಮುಖ್ಯವಾಗಿ ಏಕದೇವೋಪಾಸನೆ ಮತ್ತು ನಿರಾಕಾರ ತತ್ವದ ಬಗ್ಗೆ ಬಹಳ ನಿಷ್ಠೆ.
ಅವರು ಹಿಂದುಳದ ಒಂದು ಸಮುದಾಯದಿಂದ ಬಂದಿದ್ರೂ ಸಹ ಅಥವಾ ಯಾವುದೇ ಒಂದು ಹಿನ್ನೆಲೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇಲ್ಲದೇ ಇರತಕ್ಕಂಥ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿದ್ರೂ ಸಹ ಅವರ ಸಾಧನೆಯಿಂದ ಏಕದೇವೋಪಾಸನೆಯನ್ನು ಗಟ್ಟಿಗೊಳಿಸಿಕೊಂಡಿದ್ರು ನಿರಾಕಾರ ಪರಮಾತ್ಮ ಶಿವನನ್ನು ಸಾಕಾರಗೊಳಿಸಿಕೊಂಡಿದ್ರು ಸಾಕ್ಷಾತ್ಕಾರಗೊಳಿಸಿಕೊಂಡಿದ್ರು ಅವರು ಮನುಜರು ಈ ಜಗತ್ತಿನ ಜನ ಆ ಪರಮಾತ್ಮನನ್ನು ಮರೆತು 108 ದೇವರುಗಳನ್ನು 108 ದೇವರುಗಳನ್ನು ಪೂಜೆ ಮಾಡ್ತಾ ನಿಜವಾದಂಥ ಮಾಲೀಕ ಯಾರಿದ್ದಾನೆ ವಾರಸುದಾರ ಯಾರಿದ್ದಾನೆ ಸೃಷ್ಟಿಕರ್ತ ಯಾರಿದ್ದಾನೆ ಈ ಜಗತ್ತಿನ ಜೀವರಾಶಿಗಳಿಗೆ ಒಡೆಯ ಯಾರಿದ್ದಾರೆ ಯಾರ ಅನ್ನವನ್ನು ತಿಂತೀವಿ ನಾವು ಯಾರ ವಸ್ತ್ರವನ್ನು ಧರಿಸ್ತೀವಿ ಯಾರ ಭೂಮಿ ಮೇಲಿದ್ದೀವಿ ಯಾರ ಪ್ರಕೃತಿಯ ಸೌಲತ್ತುಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಮರೆತು ಸೃಷ್ಟಿಕರ್ತನಿಗೆ ಮೋಸ ಮಾಡಿ ಬೇರೆ ದೇವರುಗಳನ್ನು ಇವರೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಶೂದ್ರಾತಿ ಶೂದ್ರ ದೇವರುಗಳನ್ನು ವಿಳಾಸವೇ ಇಲ್ಲದೇ ಇರತಕ್ಕಂಥ ದೇವರುಗಳನ್ನು ಇವರು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಜೇಡರ ದಾಸಿಮಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ ಇದು ಅತ್ಯಂತ ಹೆಸರುವಾಸಿಯಾದಂತಹ ಪ್ರಸಿದ್ಧಿಯಾದಂತಹ ವಚನ ಇದು ಜಗತ್ತಿನ ಎಲ್ಲ ಜನಗಳ ಬಾಯಿನಲ್ಲಿರ್ತಕ್ಕಂಥ ವಚನ ಇಲ್ಲಿ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತು ಸುಳಿವ ಸಾಗರವೆಲ್ಲ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಅಂತ ಹೇಳ್ತಾರೆ ನೋಡಪ್ಪ ಈ ಭೂಮಿ ಇಳೆ ನಿಮ್ಮ ದಾನ ಈ ಭೂಮಿ ನೀನು ಕೊಟ್ಟಿರ್ತಕ್ಕಂಥ ದಾನ ಇದ್ರ ಮೇಲೆ ಇರತಕ್ಕಂಥ ಬರ್ತಕ್ಕಂಥ ಬೆಳೆ ಆ ಬೆಳೆನೂ ಕೂಡ ನಿಮ್ಮ ದಾನ ಈ ಸುಳಿದು ಸೂಸುವಂತಹ ಗಾಳಿ ಇದೂ ಸಹ ನಿಮ್ಮ ದಾನ ನಾವು ಏನೇನು ಅನುಭವಿಸ್ತಾ ಇದ್ದೀವೋ ಈ ಜಗತ್ತಲ್ಲಿ ಏನೇನು ಇಟ್ಟಿದ್ದೀವೋ ಹಣ್ಣು ಹಂಪಲು ಕಾಯಿ ಪಲ್ಯಗಳು ಪಡಿ ಪದಾರ್ಥಗಳು ಎಲ್ಲವೂ ಏನೇನಿದ್ದಾವೋ ಇವೆಲ್ಲವೂ ಕೂಡ ನೀನು ಸೃಷ್ಟಿ ಮಾಡಿದ್ದು ಇವತ್ತು ರೈತ ಅಲ್ಲಿ ಜಮೀನು ಅವನು ಉಳುಮೆ ಮಾಡ್ತಾ ಇದ್ದರೆ ಆ ಜಮೀನಿಗೆ ಪರಮಾತ್ಮ ಎಲ್ಲಿಂದ ತರ್ತಾನೆ ನೀರನ್ನು ಸಮುದ್ರವನ್ನು ಕಾಯಿಸಿ ಸಮುದ್ರದಿಂದ ಮೋಡ ಮಾಡಿ ಆ ಮೋಡ ಗಾಳಿ ತಳ್ಳಿಕೊಂಡು ಬಂದು ಹೊಲಕ್ಕೆ ಸುರಿಸುವಂಥ ಕೆಲಸ ಯಾರು ಮಾಡ್ತಾರೆ ದೇವರು ಮಾಡಿದ್ದು ಇದು ದೇವರು ಮಾಡೋದು ಇಲ್ಲಿ ಎರಡು ಎತ್ತುಗಳನ್ನ ಇಟ್ಕೊಂಡು ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತನ ಹೊಲಕ್ಕೆ ಎಲ್ಲಿಯ ಸಮುದ್ರ ಎಷ್ಟು ಕಿಲೋಮೀಟರ್ ದೂರ ಇರತಕ್ಕಂಥ ಸಮುದ್ರದ ನೀರನ್ನು ತಂದು ಸುರಿಯುವಂಥದ್ದು ಇವೆಲ್ಲವೂ ಕೂಡ ಯಾರು ಇದೆಲ್ಲ ದೇವರದು ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥವೆಲ್ಲವೂ ಸಹ ದೇವರದು ಈ ಭೂಮಿ ಅವನು ಕೊಟ್ಟಂತಹ ದಾನ ಈ ನೀರು ಅವನು ಕೊಟ್ಟಂತಹ ದಾನ ಈ ಗಾಳಿ ಅವನು ಕೊಟ್ಟಂತಹ ದಾನ ಈ ಪಡಿಪದಾರ್ಥಗಳೆಲ್ಲವೂ ಸಹ ಅವನು ಕೊಟ್ಟಂಥ ದಾನ ಇಂತಹ ದಾನವನ್ನು ಉಂಡು ಯಾರು ನಮಗೆ ಕೊಟ್ಟರೋ ಆ ದಾನವನ್ನು ಅವನ ಹೆಸರು ಹೇಳ್ಕೊಂಡು ನಾವು ಉಂಡು ಅನ್ಯರ ಹೊಗಳುವ ಕುನ್ನಿಗಳೇನಪ್ಪ ಕುನ್ನಿಗಳನ್ನು ಏನೆಂಬೆ ಕುನ್ನಿಗಳು ಅಂತ ಕರೀತಾರೆ ನಿನ್ನ ನಾನು ಇವ್ರು ತಿಳ್ಕೊಳ್ತಾ ಇಲ್ಲ ಇಲ್ಲಿ ಏನು ತಪ್ಪು ಮಾಡ್ತಾ ಇದೆ ಅಂತಂದರೆ ಪ್ರಕೃತಿಯಲ್ಲಿರ್ತಕ್ಕಂಥವೆಲ್ಲವೂ ಕೂಡ ಸೃಷ್ಟಿಕರ್ತನದ್ದು ಅವನದ್ದೆಲ್ಲವನ್ನು ನಾವು ಊಟ ಮಾಡಿ ನಾವು ಥ್ಯಾಂಕ್ಸ್ ಹೇಳ್ತಾ ಇರೋದು ಯಾರಿಗೆ ನಾವು ಕೃತಜ್ಞ ಹೇಳ್ತಾ ಇರೋದು ಯಾರಿಗೆ ಅಂತಂದರೆ ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಸಣ್ಣ ಸಣ್ಣ ದೇವರುಗಳು ಉದಾಹರಣೆಗೆ ನಾವು ಹೊಲದಲ್ಲಿ ಕೆಲವು ಕಡೆ ಮುನೇಶ್ವರ ಅಂತ ಮಾಡ್ತೀವಿ ಆ ಮುನೇಶ್ವರ ಯಾರು ಏನು ಹೆತ್ತ ಈ ಹೊಲಕ್ಕೂ ಈ ಆಹಾರಕ್ಕೂ ಈ ಬೆಳೆ ಪದಾರ್ಥಗಳಿಗೂ ಬೆಳೆಗೂ ಏನೂ ಸಂಬಂಧ ಇಲ್ಲ ನೀರು ತಂದಿದ್ದಲ್ಲ ಬೆಳೆ ತಂದಿದ್ದಲ್ಲ ಅಥವಾ ಬಿತ್ತನೆ ಬೀಜ ತಂದಿದ್ದಲ್ಲ ಗಾಳಿ ತಂದಿದ್ದಲ್ಲ ಇನ್ನೊಂದಿನೂ ತಂದಿದ್ದಲ್ಲ ಕೊಟ್ಟಿದ್ದು ಸೃಷ್ಟಿಕರ್ತ ನಾವು ನಮ್ಮ ಮನೋಹಿಚ್ಛೆ ಸೃಷ್ಟಿ ಮಾಡಿಕೊಂಡು ಬೇರೆ ಬೇರೆ ದೇವರುಗಳಿಗೆನ್ನೆಲ್ಲ ಆಚರಣೆ ಮಾಡ್ತಾ ಆ ದೇವರುಗಳಿಗೆ ನಾವು ಹೋಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ತಿಂದಿದ್ ನಿಂದು ಉಂಡಿದ್ ನಿಂದು ಹುಟ್ಟಿದ್ ನಿಂದು ಎಲ್ಲವೂ ನಿಂದು ಆದರೆ ನಿನ್ನ ಮರೆತುಬಿಟ್ಟು ಸಿಕ್ಕಿದಂತಹ ಸಣ್ಣ ಪುಟ್ಟ ದೇವರುಗಳಿಗೆಲ್ಲ ಇವರೆಲ್ಲ ಕೈ ಮುಕ್ಕೊಂಡು ಇನ್ನೊಂದು ವಚನ ಹೇಳ್ತಾರೆ ಬಯಲು ಬಣ್ಣವ ಮಾಡಿ ಸ್ವಯವ ನಿಲವ ಮಾಡಿ ಸುಳಿವಾತನ ಬೆಡಗ ಬಲ್ಲವರಾರೈ ರಾಮನಾಥ ಆಡಬಾರದ ಬಯಲು ನೋಡಬಾರದ ಬಯಲು ಆ ಒಡಲಿಲ್ಲದ ಬಯಲೊಳಗೆ ಅಡಗಿರ್ದ ಭೇದವ ಈ ಲೋಕದ ಜನರತ್ತ ಬಲ್ಲರೈ ರಾಮನಾಥ ಬಯಲು ಇಡೀ ಬ್ರಹ್ಮಾಂಡದಲ್ಲೇ ತುಂಬಿಕೊಂಡಿರ್ತಕ್ಕಂಥ ನೀನು ಚೈತನ್ಯವಾಗಿರ್ತಕ್ಕಂಥ ನೀನು ನಿನ್ನನ್ನು ಈ ಜನ ಎಲ್ಲಪ್ಪ ತಿಳ್ಕೊಳ್ತಾರೆ ಈ ಬೆಟ್ಟ ಬಯಲು ಈ ದೊಡ್ಡ ಬ್ರಹ್ಮಾಂಡ ಈ ಬ್ರಹ್ಮಾಂಡವನ್ನು ಊಹಿಸ್ಲಿಕ್ಕಾದ್ರೂ ಆಗುತ್ತಾ ಈ ಬ್ರಹ್ಮಾಂಡದೊಳಗಡೆ ನೀನು ನಿನ್ನ ನಿಲುವಿದೆಯಲ್ಲ ನೀನು ಸಾಕ್ಷಾತ್ಕರಿಸ್ಕೊಂಡಿದ್ದೀಯಲ್ಲ ನೀನು ಇದ್ದರೂ ಇಲ್ಲದಂತೆ ಅಗೋಚರನಾಗಿದ್ದೀಯಲ್ಲ ಎಲ್ಲವನ್ನೂ ಕೂಡ ನಿನ್ನ ಹಿಡಿತದಲ್ಲಿ ನಡೆಸ್ತಾ ಇದ್ದೀಯಲ್ಲ ನಿನ್ನ ಸೂತ್ರದಂತೆ ಎಲ್ಲವೂ ನಡೀತಾ ಇದೆಯಲ್ಲ ಎಲ್ಲ ಕಡೆಯೂ ನೀನು ಇದ್ದು
ಯಾರಿಗೂ ಕಣ್ಣಿಗೆ ಕಾಣಿಸದಂತೆ ನಿನ್ನ ಮನೋ ಇಚ್ಛೆಯಂತೆ ಈ ಬ್ರಹ್ಮಾಂಡವನ್ನು ನಡೆಸ್ತಾ ಇದೆಯಲ್ಲ, ಇದನ್ನು ಇವರು ಹೆಂಗೆಪ್ಪ ತಿಳ್ಕೊಳ್ತಾರೆ? ಈ ಬಟ್ಟ ಬಯಲು, ಈ ಬಟ್ಟ ಬಯಲಾಗಿರ್ತಕ್ಕಂಥ ಈ ಬ್ರಹ್ಮಾಂಡದಲ್ಲಿ ನಿನ್ನ ನಿಲುವನ್ನು, ನಿನ್ನ ಇರುವಿಕೆಯನ್ನು, ನಿನ್ನ ವಾಸ್ತವಿಕತೆಯನ್ನು ಇವರು ಹೆಂಗಪ್ಪ ತಿಳ್ಕೊಳ್ತಾರೆ? ಈ ಜನಕ್ಕಿನ್ನ ನಿನ್ನ ಪರಿಚಯ ಆಗಲೇ ಇಲ್ಲ. ಈ ಹಾಡಬಾರದ ಬಯಲು, ನೋಡಬಾರದ ಬಯಲು ಈ ಲೋಕದ ಜನರತ್ತ ಬಲ್ಲರಪ್ಪ. ಇವರಿಗೆ ಈ ಸಣ್ಣ ಸಣ್ಣ ವಿಷಯನೇ ಅರ್ಥ ಆಗಲ್ಲ. ಇದಕ್ಕೆಲ್ಲ ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಒಬ್ಬ ಮಾಲೀಕ ಇದ್ದಾನೆ, ಅವನು ನಮ್ಮೆಲ್ಲರ ದಾತ, ಅವನು ನಮಗೆ ಅನ್ನದಾತ ಅನ್ನೋದೇ ಇವರಿಗೆ ಈ ಸಣ್ಣ ವಿಷಯನೇ ಗೊತ್ತಾಗಲಿಲ್ಲ. ಅಂತಂದರೆ ಇನ್ನು ನಿರಾಕಾರ ಜಗತ್ವ್ಯಾಪಿಯಾಗಿರ್ತಕ್ಕಂಥ ನಿನ್ನ ಸರ್ವಶಕ್ತನಾಗಿರ್ತಕ್ಕಂಥ ನಿನ್ನ ಅಗೋಚರನೋ ಅವ್ಯಕ್ತನಾಗಿರ್ತಕ್ಕಂಥ ನಿನ್ನನ್ನು ಈ ಜನ ಎಲ್ಲಿಂದಲಪ್ಪ ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಅವರು ಮುಂದುವರೆದು ಹೇಳ್ತಾರೆ, ಇನ್ನು ನಿನಗೇನಪ್ಪ ಬೇಕು ಜೇಡರ ದಾಸಿಮಯ್ಯ, ನಿನಗೇನಪ್ಪ ಬೇಕು? ಆಯಿತು, ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದೆಯಲ್ಲ, ಈ ಜಗತ್ತಿನ ಜನವನ್ನು ನೋಡಿ ಎಲ್ಲರಿಗೂ ಬೇಜಾರು ಮಾಡ್ಕೊಂಡಿದ್ದೀರಿ, ಆಯಿತು ನಿನಗೇನು ಬೇಕು ಅಂತ ಏನಾರು ದೇವರ ಏನಾದರೂ ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರಂತೆ, ಕರಿಯ ನಿತ್ತೊಡೆ ಒಲ್ಲೆ, ಸಿರಿಯ ನಿತ್ತೊಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತೊಡೆ ಒಲ್ಲೆ, ನಿಮ್ಮ ಶರಣರ ಸೂಳ್ ನುಡಿಯ ಒಂದರಗಳಿಗೆ ಹಿತ್ತಡೆ ನಿಮ್ಮ ನಿತ್ಯೇ ಕಾಣ ರಾಮನಾಥ ಅಂತ ಹೇಳ್ತಾರೆ. ಆಯ್ತಪ್ಪ, ನಾನು ಈ ಜನ್ಮದಲ್ಲಿ ಈ ಜಗತ್ತಲ್ಲಿ ಬಂದೆ, ಎಲ್ಲವನ್ನೂ ನೋಡಿದ್ದೀನಿ, ಎಲ್ಲವೂ ಕೂಡ ನಿನ್ನದೇ, ಎಲ್ಲ ನೀನೇ, ನಿನ್ನದೇ ಎಲ್ಲ ಈ ಜಗತ್ತೇ, ಎಲ್ಲವೂ ನಿನ್ನದಿದೆ, ನಿನ್ನನ್ನು ಯಾರೂ ತಿಳ್ಕೊಂಡಿಲ್ಲ. ಅದಕ್ಕೋಸ್ಕರ ನೀನು ನನಗೇನಾರ ಕೊಡೋದಿದ್ದರೆ ನಾನೆಲ್ಲ ಪಡ್ಕೊಂಡೇ ಬಿಟ್ಟಿದ್ದೀನಿ, ನಿನ್ನೇ ಪಡ್ಕೊಂಡಂಗೆ ಆಗಿದೆ, ನಿನ್ನೇ ನೋಡ್ದಂಗೆ ಆಗಿದೆ, ನೀನೇ ನನಗೆ ಸಿಕ್ಕಿದೆಯಾ, ಈಗ ನನಗೆ ಹೆಚ್ಚಿನದು ಇನ್ನೇನು ಬೇಕಾಗಿಲ್ಲ. ಕರಿಯ ನಿತ್ತೊಡೆ ಒಲ್ಲೆ, ನೀನು ನನಗೊಂದು ದೊಡ್ಡ ಹಾನಿ ಕೊಡ್ತೀನಿ ಅಂತಂದ್ರೂ ಕೂಡ ನನಗದು ಬೇಡಪ್ಪ. ಸಿರಿಯ ನಿತ್ತೊಡೆ ಒಲ್ಲೆ, ನೀನು ಯಾವುದೇ ಸಿರಿ ಸಂಪತ್ತು ವೈಭೋಗ ರಾಜ್ಯ ಅಧಿಕಾರ ಏನು ಕೊಟ್ಟರೂ ಸಹ ಅದು ನನಗೆ ಬೇಕಾಗಿಲ್ಲಪ್ಪ. ಹಿರಿದಪ್ಪ ರಾಜ್ಯವನ್ನಿತ್ತೊಡೆ ಒಲ್ಲೆ, ಒಂದು ದೊಡ್ಡ ಸಾಮ್ರಾಜ್ಯನೇ ನನಗೆ ಬರ್ಕೊಡ್ತೀಯಾ, ಅಥವಾ ಒಂದು ದೊಡ್ಡ ಒಂದು ಸಾಮ್ರಾಜ್ಯಕ್ಕೆ ನನ್ನನ್ನು ರಾಜನನ್ನಾಗಿ ಮಾಡಿ ನನಗೆ ಬೇಕಾದಷ್ಟು ವೈಭವಗಳನ್ನು ನೀನು ಕೊಡ್ತೀಯಾ, ಅದು ನನಗೆ ಬೇಡ. ಮತ್ತಿನ್ನೇನಪ್ಪ ಬೇಕು ನಿನಗೆ? ರಾಜ್ಯ ಕೊಟ್ಟರೆ ಬೇಡ ಅಂತೀಯ, ಸಿರಿ ಕೊಟ್ಟರೆ ಬೇಡ ಅಂತೀಯ, ಸಂಪತ್ತು ಕೊಟ್ಟರೆ ಬೇಡ ಅಂತೀಯ, ಒಂದು ಆನೆಯೇ ಕೊಡ್ತೀನಿ ತಗೊಳಪ್ಪ ಅಂದ್ರು ನೀನು ಬೇಡ ಅಂತೀಯ? ಮತ್ತು ನಿನ್ನ ಆಸೆ ಏನು, ನಿನ್ನ ಅಭಿಲಾಷೆ ಏನು? ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯ, ಲೋಕದ ಮನುಜರನ್ನು ನೋಡಿ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯಲ್ಲ, ನಿನಗೆ ಖುಷಿ ಮಾಡಬೇಕು ಅಂತಂದರೆ ನಾನು ನಿನಗೇನು ಕೊಡಬೇಕು ಅಂತ ಏನಾರ ಪರಮಾತ್ಮ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ನನಗೇನು ಬೇಡಪ್ಪ, ಇವೆಲ್ಲ ನನಗೇನು ಬೇಕಾಗಿಲ್ಲ, ನಿಮ್ಮ ಶರಣರ ಸೂಳ್ ನುಡಿಯ ಒಂದು ಅರಗಳಿಗೆ ನನಗೆ ಕೊಟ್ಟಡೆ ನಿನ್ನನ್ನೇ ಇತ್ತಂತೆ ಕಾಣ ಅಂತ ಹೇಳ್ತಾರೆ. ಯಾರು ನಿನ್ನನ್ನು ಸದಾ ಜ್ಞಾಪಿಸ್ಕೊಳ್ತಾರೆ, ಆಡ್ತಾರೆ, ಪಾಡ್ತಾರೆ, ಹೊಗಳ್ತಾರೆ, ನಿನ್ನ ಜ್ಞಾನದಲ್ಲೇ ಇರ್ತಾರೆ, ನಿನ್ನ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ, ಎಲ್ಲಿ ನಿನ್ನ ಬಗ್ಗೆ ಉಪನ್ಯಾಸಗಳು ನಡೀತವೆ, ಎಲ್ಲಿ ನಿನ್ನನ್ನೇ ಹಾಸಿಕೊಂಡು ನಿನ್ನನ್ನೇ ಒದ್ದುಕೊಂಡು ಎಲ್ಲ ನೀನೇ ಅಂತ ತಿಳ್ಕೊಂಡು ಎಲ್ಲವೂ ಕೂಡ ಪರಮಾತ್ಮಮಯ ಆಗಿರ್ತಕ್ಕಂಥ ಶರಣರಿರ್ತಾರಲ್ಲ, ಆ ಶರಣರ ಸಂಘವನ್ನು ನಮಗೆ ಕೊಡು, ಅವ್ರ ಜೊತೆಯಲ್ಲಿ ಚರ್ಚೆ ಮಾಡುವಂತಹ ಒಂದು ಅವಕಾಶವನ್ನು ನೀನು ಕೊಟ್ಟಿದ್ದೆ ಆದರೆ, ಅವರ ಜೊತೆಯಲ್ಲೇ ನಿತ್ಯ ಇರುವಂತೆ ನೀನು ನಾನು ಮಾಡಿದ್ದೆ ಆದರೆ ನನಗೆ ಅಷ್ಟೇ ಸಾಕು, ನಿನ್ನನ್ನೇ ನಾನು ಪಡ್ಕೊಂಡಂಗೆ, ನಿನ್ನನ್ನೇ ನನಗೆ ಕೊಟ್ಟಂಗೆ ದೇವರೇ, ನಿನ್ನನ್ನೇ ನಾನು ಇಟ್ಕೊಂಡಂಗೆ, ನಿನ್ನ ನಾನು ಪಡ್ಕೊಂಡಂಗೆ, ಅದರಿಂದ ನನಗೆ ಏನೂ ಬೇಕಾಗಿಲ್ಲ, ನಿಮ್ಮ ಶರಣರ ಸೂಳ್ ನುಡಿಯ ಒಂದು ಅರಗಳಿಗೆ ಹಿತ್ತಡೆ ನಿಮ್ಮನ್ನಿತ್ತಂತೆ ಕಾಣ ರಾಮನಾಥ ಅಂದ್ಬಿಟ್ಟು ಹೇಳ್ತಾರೆ. ಅನಾಚಾರಗಳು ನಡೀತವೆ, ದುರಾಚಾರಗಳು ನಡೀತವೆ, ಕೆಟ್ಟ ನಡೆಗಳು ನಡೀತವೆ, ಎಲ್ಲೆಲ್ಲಿಯೂ ಸಹ ಮೋಸ ವಂಚನೆ ದಗ ಇದ್ದೇ ಇರ್ತದೆ, ಕೆಟ್ಟ ಮಾರ್ಗದಲ್ಲಿ ಸಂಪಾದನೆ ಮಾಡ್ತಾರೆ, ದುಷ್ಟಗುಣಗಳಿಂದಲೂ ಕೂಡ ಸಂಪಾದನೆ ಮಾಡ್ತಾರೆ, ಕ್ರೋಧ ಹಾಳುವಂತೆ ಮಾಡ್ತಾರೆ, ಮೋಕ್ಷಕ್ಕೆ ದೂರ ಹಾಕ್ತಾರೆ. ಇಂತಹ ಒಂದು ಕ್ರೋಧದ ವಾತಾವರಣದಲ್ಲಿ ಬದುಕ್ತಾ ಇರತಕ್ಕಂಥ ಜನ ದುರ್ಮಾರ್ಗದಲ್ಲಿ ಸಂಪಾದನೆಗಳು ಮಾಡ್ತಾರೆ. ಆ ದುರ್ಮಾರ್ಗದಲ್ಲಿ ಸಂಪಾದನೆ ಮಾಡುವಂತಹವರಿಗೆ ಇಲ್ಲಿ ಎಡರದ ಆಸಿಮೈನರು ಎಂಥ ಎಚ್ಚರಿಕೆಯನ್ನು ಕೊಡ್ತಾರೆ ಅಂತಂದರೆ, ನೀನು ಕಳ್ಳ ಮಾರ್ಗದಲ್ಲಿ, ನೀನು ಸುಳ್ಳು ಮಾರ್ಗದಲ್ಲಿ, ನೀನು ದುರ್ಮಾರ್ಗದಲ್ಲಿ ನೀನು ಎಷ್ಟೇ ಸಂಪಾದನೆ ಮಾಡಿದ್ರೂ ಸಹ ಅದು ನಿನಗೆ ದಕ್ಕೋದಿಲ್ಲ, ಅದು ನಿನಗೆ ಸಲ್ಲೋದಿಲ್ಲಪ್ಪ, ಅದು ನಿನಗೆ ತೊಂದರೆಯನ್ನಾದರೂ ಕೊಟ್ಟು ಆಚೆ ಹೋಗುತ್ತೆ ಹೊರತು
ಅದು ನಿನಗೆ ದಕ್ಕುವುದಿಲ್ಲ. ಒಳ್ಳೆ ಸದಾಚಾರದಲ್ಲಿ, ಸನ್ನಡತೆಯಲ್ಲಿ, ನೀನು ಸತ್ಯಶುದ್ಧವಾದಂತಹ ಕಾಯಕದಲ್ಲಿ, ಸತ್ಯಶುದ್ಧವಾದಂಥ ಕಾಯಕದಲ್ಲಿ ಸಂಪಾದನೆ ಮಾಡಿದರೆ ಮಾತ್ರ ಅದು ನಿನಗೆ ಉಳಿತದೆ. ಇಲ್ಲಾಂದರೆ ಇನ್ಯಾವುದನ್ನು ಕೂಡ ನಿನಗೆ ಉಳಿಯೋದಿಲ್ಲ ಅನ್ನುವಂತಹ ಒಂದು ವಚನದಲ್ಲಿ ಜಗತ್ತಿನ ಜನಕ್ಕೆ ಆದೇಶವನ್ನು ಕೊಡ್ತಾರೆ. ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆಯುಂಟೆ, ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಜಳ್ಳ ತೂರಿದಲ್ಲಿ ಭತ್ತ ಉಂಟೆ, ಕಳ್ಳ ಆದರಿಗಿದರ ಸಂಪಾದನೆಗೆ ಒಳ್ಳ ಕುಟ್ಟಿ ಕೈ ಒಟ್ಟೆಯಂತೆ ಕಾಣ ರಾಮನಾಥ. ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆಯುಂಟೆ, ಜೊಳ್ಳು ಈ ಜೊಳ್ಳನ್ನು ತೂರಿದರೆ ಭತ್ತ ಉಂಟೆ, ಕಳ್ಳ ಆದರದ ಸಂಪಾದನೆ, ಕಳ್ಳ ಆದರದ ಸಂಪಾದನೆ ಇದೆಂಥದ್ದಪ್ಪ ಅಂತಂದರೆ ಒಳ್ಳನ್ನು ಕುಟ್ಟಿ ಕೈ ಒಟ್ಟೆಯಾದಂತೆ. ನಾವು ಬರೀ ಒಳ್ಳನ್ನು ಕುಟ್ಟಿದ್ರೆ, ಭತ್ತ ಕುಟ್ಟುವಂತಹ ಆ ಒಳ್ಳಂತ ಹೇಳ್ತೀವಲ್ಲ, ಒಳ್ಳನ್ನು ನಾವು ಕುಟ್ಟಿದ್ರೆ ಅಲ್ಲಿ ಬರೀ ನಮಗೆ ಒಟ್ಟು ಬರ್ತದೆ ಹೊರತು ಬೀಜ ಬರೋದಿಲ್ಲ. ನೀನು ಸತ್ಯಶುದ್ಧ ಕಾಯಕದಿಂದ ಸಂಪಾದನೆ ಮಾಡಿದರೆ ಮಾತ್ರ ಆ ದುಡ್ಡು ನಿನಗೆ ಉಳಿತದೆ. ಇಲ್ಲ ಅಂತಂದರೆ ಜೊಳ್ಳು, ಅದು ಜೊಳ್ಳಾಗಿ ಹೋಗುತ್ತದೆ. ಜೊಳ್ಳು ಭತ್ತ ಹೇಗೆ ನಮಗೆ ಪ್ರಯೋಜನಕ್ಕೆ ಬರೋದಿಲ್ವೋ ಹಾಗೆ ನಮಗೆ ಹೋಗುತ್ತೆ. ಎಳ್ಳು ಇದ್ದರೆ ಮಾತ್ರ, ಆ ಎಳ್ಳಿದ್ದರೆ ಅದರಲ್ಲಿ ಎಣ್ಣೆ ಬರ್ತದೆ. ಎಳ್ಳೇ ಇಲ್ಲ ಅಂತಂದರೆ ಎಣ್ಣೆ ಬರೋದಿಲ್ಲ. ಇದು ಕಳ್ಳ ಆಧಾರದ ಸಂಪಾದನೆ ಇದೆಯಲ್ಲ, ಈ ಕಳ್ಳ ಆಧಾರದ ಸಂಪಾದನೆ ನಾವು ಒಳ್ಳ ಕುಟ್ಟಿ ಬರೀ ಕೈ ಮಾಡ್ಕೊಂಡಂಗೆ, ನಾವು ಬರೀ ಕೈನೋ ಬರ್ತದೆ ಅಷ್ಟೇನೇ, ಅದರಿಂದ ನಮಗೇನು ಪ್ರಯೋಜನ ಆಗೋದಿಲ್ಲ. ಅದರಿಂದ ಪ್ರತಿಯೊಬ್ಬ ಮಾನವನೂ ಸಹ ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತಂದರೆ ಸತ್ಯಶುದ್ಧ ಕಾಯಕದಿಂದಲೇ ಅವರು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ನಾವು ತೀರ್ಥಗಳು, ನದಿಗಳು ಅಂತ ಹೋಗ್ತೀವಿ. ಆ ತೀರ್ಥ, ಈ ತೀರ್ಥ, ಈ ನದಿ, ಆ ನದಿ ಶ್ರೇಷ್ಠದ ಕನಿಷ್ಠ ಎಂಬುದಾಗಿ ಆ ನದಿಗಳ ಪಾವಿತ್ರತೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಎಲ್ಲೆಲ್ಲೋ ಹೋಗ್ತೀವಲ್ಲ, ಅದಕ್ಕೆ ಜೇಡರ ದಾಸಿಮನವರು ಹೇಳ್ತಾರೆ, ನಿನಗೆ ಪುಣ್ಯಕ್ಷೇತ್ರ, ಪುಣ್ಯ ತೀರ್ಥ, ಪುಣ್ಯ ನದಿಗಳು ಎಲ್ಲೋ ಇಲ್ಲಪ್ಪ, ನಿನ್ನಲ್ಲೇ ಇದ್ದಾವೆ, ನಿನ್ನ ಒಳಗಡೆನೇ ಇದ್ದಾವೆ. ಏನಪ್ಪ ಅಂತಂದರೆ ಸತ್ಯವ ನುಡಿ ಅದು ಒಂದು ತೀರ್ಥ, ಭಕ್ತಿಯ ನಡೆ ಅದು ಒಂದು ತೀರ್ಥ, ಮುಕ್ತಿಯ ಪ್ರಸಂಗ ಉಳ್ಳೊಡೆ ಅದು ಒಂದು ತೀರ್ಥ. ಅರಿವ ನದಿ ಎತ್ತಣ ತೀರ್ಥ ರಾಮನಾಥ. ಪಾಪ ಎಲ್ಲೋ ಹುಟ್ಟುತ್ತೆ ನದಿ, ಎಲ್ಲೋ ಹರ್ಕೊಂಡು ಸಮುದ್ರವನ್ನು ಸೇರುತ್ತೆ, ಅದು ಸಹ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ರಭಸದಿಂದ ಹೋಗುತ್ತೆ. ತಾನು ಎಲ್ಲಿಂದ ಬಂದೆ, ನನ್ನ ಮೂಲ ನೀರು ಎಲ್ಲಿತ್ತು, ಸಮುದ್ರದಲ್ಲೇ ಇತ್ತು, ಆ ಸಮುದ್ರದ ನೀರು ಮೋಡವಾಗಿ ನೀರಾಗಿ ಮಳೆಯಾಗಿ ಇಲ್ಲೆಲ್ಲೋ ಒಂದು ಕಡೆ ಮಳೆ ಹುಯ್ತು, ಮತ್ತೆ ಆ ನೀರಿಗೆ ತವಕ ಏನಪ್ಪ ಅಂತಂದರೆ ಮತ್ತೆ ನಾನು ಎಲ್ಲಿಂದ ಬಂದೆ, ಸಮುದ್ರದಿಂದ ಬಂದೆ, ಮತ್ತೆ ನಾನು ಸಮುದ್ರಕ್ಕೆ ಹೋಗಬೇಕು ಅಂತ ಹೆಂಗೆ ತವಕ ಇರ್ತದೋ ಹಂಗೆ ಪರಮಾತ್ಮನಿಂದ ಬಂದಂಥ ನಾವು ಮತ್ತೆ ನಾವು ಪರಮಾತ್ಮನಲ್ಲೇ ಸೇರೋದಕ್ಕೆ ನಮಗೂ ಸಹ ತವಕ ಇರಬೇಕು. ಇಲ್ಲಿ ನದಿ ಅಂತಕ್ಕಂಥದ್ದು ಶ್ರೇಷ್ಠ ಅಲ್ಲ, ನಿನ್ನಲ್ಲೇ ಎಲ್ಲ ತೀರ್ಥಗಳಿದ್ದಾವೆ, ಎಲ್ಲ ನದಿಗಳಿದ್ದಾವೆ, ನಿನ್ನಲ್ಲೇ ಎಲ್ಲವೂ ಕೂಡ ಸತ್ಯ ಇದೆ, ಅದನ್ನು ಶೋಧನೆ ಮಾಡ್ಕೊ ಅಂತ ಹೇಳ್ತಾರೆ. ಸತ್ಯವ ನುಡಿಯುವುದು ಒಂದು ತೀರ್ಥ, ಭಕ್ತಿಯ ನಡೆ, ಭಕ್ತಿಯ ನಡೆ ಮತ್ತೊಂದು ತೀರ್ಥ, ಮುಕ್ತಿಯ ಪ್ರಸಂಗ ಉಳ್ಳೊಡೆ ಅದು ಒಂದು ತೀರ್ಥ. ಮುಕ್ತಿ ಸಾಧನೆಯ ವಿಚಾರಗಳು, ಸಾಧನೆಗಳು, ಮುಕ್ತಿ ಸಾಧನೆಯ ಪ್ರಸಂಗಗಳು, ಸಾಧನೆಗಳು, ನಾವು ಮಾಡಿಕೊಳ್ಳುವಂತಹ ವಿಧಾನಗಳು, ನಮ್ಮ ಉಪಾಸನೆಗಳು, ಮುಕ್ತಿ ಸಾಧನೆಗೋಸ್ಕರ ನಾವು ಮಾಡಿಕೊಳ್ಳುವ ಮಂಗಳ ಕಾರ್ಯಗಳು ಅಥವಾ ಲೋಕೋದ್ಧಾರಕ ಕಾರ್ಯಗಳು, ಲೋಕದ ಒಳತಿಗೆ ಮಾಡುವಂತಹ ಕಾರ್ಯಗಳು ಇವೆಲ್ಲವೂ ಸಹ ಮುಕ್ತಿಗೆ ಮಾರ್ಗ ಮಾಡ್ಕುವಂಥ ಲೋಕ ಕಲ್ಯಾಣದ ಕಾರ್ಯಗಳು. ಇದುವೆಲ್ಲ ಪವಿತ್ರವಾದಂತಹ ನದಿಗಳಿದ್ದಾಗೆ, ಇದು ಪವಿತ್ರವಾದಂತಹ ತೀರ್ಥ ಇದ್ದಾಗೆ, ಅದನ್ನು ಬಿಟ್ಟು ಅರಿವ ನದಿ ಏನಿದೆಯಲ್ಲ, ಅರಿವ ನದಿ ಅತ್ಯಂತ ಪವಿತ್ರವಾದಂತಹ ತೀರ್ಥ ಅಂತಂದರೆ ಇದನ್ನು ದೇವರು ಒಪ್ಪುವುದಿಲ್ಲ. ಎಲ್ಲ ನದಿಗಳು, ಎಲ್ಲ ತೀರ್ಥಗಳು ಎಲ್ಲವೂ ನಿನ್ನಲ್ಲೇ ಇದೆ. ಸತ್ಯವ ನುಡಿಯುವುದೊಂದು ತೀರ್ಥ, ಭಕ್ತಿಯಿಂದ ನಡೆಯುವುದೊಂದು ತೀರ್ಥ, ಮುಕ್ತಿ ಪ್ರಸಂಗಗಳನ್ನು ಮಾಡುವುದು ಮತ್ತೊಂದು ತೀರ್ಥ. ಮುಕ್ತಿ ಪ್ರಸಂಗಗಳು ಅಂತಂದರೆ ಲೋಕ ಕಲ್ಯಾಣ, ಸಮಾಜ ಸೇವೆ. ಸಮಾಜ ಸೇವೆಯನ್ನು ಮಾಡೋದ್ರ ಮುಖಾಂತರ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದೇ ಹೊರತು ಹರಿಯುವ ನೀರಿಗೆ ಹೋಗಿ ನಾವು ಪೂಜೆ ಮಾಡಿ ನಾನು ಆ ನದಿಯಲ್ಲಿ ಮಿಂದೆ, ಈ ನದಿಯಲ್ಲಿ ಮಿಂದೆ ಅಂತಂದರೆ ನಮ್ಮ ಮೈ ಮೇಲಿರ್ತಕ್ಕಂಥ ಒಂದಿಷ್ಟು ಕೊಳೆ ಹೋಗ್ಬೋದಷ್ಟೇ,
ಒಳಗಡೆ ಇರತಕ್ಕಂಥ ಕರ್ಮಗಳು ಹೋಗೋದಿಲ್ಲ. ಚರ್ಮ ಶುದ್ಧಿ ಆಗುತ್ತಷ್ಟೇ ಕರ್ಮಗಳು ಶುದ್ಧಿ ಆಗೋದಿಲ್ಲ. ಎಂಡದ ಮಡಕೆಯನ್ನು ಹೊರಗಡೆ ತೊಳೆದಂತೆ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಎಂಡದ ಮಡಕೆಯನ್ನು ಹೊರಗಡೆ ಅಂತ ತೊಳೆದಂತೆ ಅಂತ ಹೇಳ್ತಾರೆ. ಹೀಗೆ ಮುಕ್ತಿ ಸಾಧನೆಗೆ ಆಂತರಿಕ ಸಾಧನೆಗಳು ಬೇಕಾಗುತ್ತೆ, ಆಂತರಿಕ ಸಾಧನೆಗಳು ಬೇಕಾಗುತ್ತೆ. ಅಂತರಂಗ ಶುದ್ಧಿ ಇಲ್ಲದೆ ಬಹಿರಂಗದಲ್ಲಿ ನಾವು ಏನು ಫಲಿತಾಂಶವನ್ನು ನೋಡಲಿಕ್ಕೆ ಆಗೋದಿಲ್ಲ. ಅದರಿಂದ ನಮ್ಮ ಶರಣರು ಎಲ್ಲರೂ ಹೇಳುವಂಥದ್ದು ಅಂತರಂಗದ ಶುದ್ಧಿ, ಮೊದಲು ಅಂತರಂಗ ಶುದ್ಧಿ ಆದರೆ ಅದರ ರಿಸಲ್ಟನ್ನು ನಾವು ಬಹಿರಂಗವಾಗಿ ನೋಡ್ಬೋದೇ ಹೊರತು ನಾವು ನೇರವಾಗಿ ಹೊರಜಗತ್ತಿನಲ್ಲಿ ನಾವು ಏನು ಪರಿವರ್ತನೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಆದರೂ ಮೊದಲು ನಾವು ಶುದ್ಧವಾಗಬೇಕು ಅಂತಕ್ಕಂಥ ವಚನಗಳ ಮುಖಾಂತರ ಶರಣರು ನಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ. ಅದರಿಂದ ಅವೆಲ್ಲವನ್ನೂ ಸಹ ನಾವು ಮನನ ಮಾಡಿಕೊಂಡು ನಮ್ಮ ಒಂದು ಪವಿತ್ರವಾದ ಜೀವನವನ್ನು ನಾವು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ, ನಮಸ್ಕಾರಗಳು. ಓಂ ಶ್ರೀ ಗುರು ಬಸವ.